ಇಂಗ್ಲೆಂಡ್ ನಲ್ಲಿ ಕೊರೋನಾ ವೈರಸ್ನ ಒಂದು ಹೊಸ ಸ್ಟ್ರೈನ್ ಎಲ್ಲರ ತಲೆ ಕೆಡಿಸಿದೆ. VUI 2020-12 ಅನ್ನತಕ್ಕಂತಹ ಒಂದು ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ವೇರಿಯಂಟ್ ಗೆ. ಇದು ಕೇವಲ ಹರಡುವ ಸಾಧ್ಯತೆ ಮತ್ತು ಹರಡುವ ಸುಲಭತನವನ್ನ ಹೆಚ್ಚು ಮಾಡ್ಕೊಂಡಿದೆ ಹೊರತು ಯಾವುದೇ ರೀತಿಯಲ್ಲಿ ಭಯಂಕರವಾದಂತ ತೀಕ್ಷ್ಣವಾದವನ್ನ ಕಾಯಿಲೆಯನ್ನ ಕೊಡ್ತಾ ಇಲ್ಲ. ಭಾರತದಲ್ಲಿ 95.74% ಜನ ಈಗಾಗಲೇ ಕಾಯಿಲೆಯಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ. ನಮ್ಮ ದೇಶ ನಮ್ಮ ರಾಜ್ಯದಲ್ಲೂ ಕೂಡ ಕಾಯಿಲೆಯ ಸಂಖ್ಯೆ ಕಮ್ಮಿ ಆಗಿದೆ ಮತ್ತೆ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ. ಈಗ ಕಾಂಪ್ಲೆಸೆನ್ಸಿ ನಮ್ಮಲ್ಲಿ ಬರಬಾರದು, ಅಸಡ್ಡೆಯನ್ನ ನಾವು ತೋರಬಾರದು, ನಾವು ಇನ್ನಷ್ಟು ಜಾಗೃತರಾಗಬೇಕಾಗಿದೆ. ಒಂದ್ ನೆನ್ಪಿಟ್ಕೊಳ್ಳಿ, ವ್ಯಾಕ್ಸಿನ್ ಇಸ್ ನಾಟ್ ಎ ಸಿಲ್ವರ್ ಬುಲೆಟ್. ಈ ವೈರಸ್ಸು ಇನ್ನು ಕೆಲವು ವರ್ಷಗಳ ಕಾಲ ನಮ್ಮ ಜೊತೆ ಇದ್ದೇ ಇರುತ್ತೆ. ಇಡೀ ಪ್ರಪಂಚದ ಎಲ್ಲ ಜನರಿಗೆ ಈ ವ್ಯಾಕ್ಸಿನ್ ಸೇರ್ಬೇಕು ಅಂತ ಹೇಳಿದ್ರೆ ಇನ್ನು 4-5 ವರ್ಷ ಬೇಕು. ವೈರಸ್ ಏನಾದ್ರೂ ಶೀಘ್ರವಾಗಿ ಇನ್ನೊಮ್ಮೆ ರೂಪಾಂತರಗೊಂಡು ವ್ಯಾಪಕವಾಗಿ ಅದರಲ್ಲಿ ಒಂದು ಬದಲಾವಣೆ ಆದ್ರೆ ಈಗ ಕೊಡೋ ವ್ಯಾಕ್ಸಿನ್ ಕೆಲಸಕ್ಕೆ ಬರೋದಿಲ್ಲ, ಇನ್ನೊಂದು ಹೊಸ ವ್ಯಾಕ್ಸಿನ್ ತಯಾರು ಮಾಡಬೇಕಾಗುತ್ತೆ, ಅದಕ್ಕೆ ಸಮಯ ತಗೊಳುತ್ತೆ. ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಹೊರತು ಪ್ಯಾನಿಕ್ ಆಗುವಂತದ್ದಲ್ಲ, ಭಯ ಪಡಿಸ್ತಕ್ಕಂಥ ಕೆಲಸ ಯಾರು ಮಾಡಬಾರದು. ಎಲ್ಲ ಸಮಾಜ ವೀಕ್ಷಕರಿಗೆ ನಮಸ್ಕಾರ. ಇನ್ನೇನು 2020 ವರ್ಷದ ಕೊನೆಯ ಹಂತದಲ್ಲಿದ್ದೇವೆ. ಕೊರೋನಾ ಹಾವಳಿ ಭಾರತದಲ್ಲಂತೂ ಕಮ್ಮಿ ಆಗ್ತಾ ಇದೆ, ಆದರೆ ಪ್ರಪಂಚದ ಬೇರೆ ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ 2-3 ದಿನಗಳ ಹಿಂದೆ ಬಂದಂತ ಒಂದು ಸುದ್ದಿ ಎಲ್ಲರಲ್ಲೂ ಸ್ವಲ್ಪ ಆತಂಕವನ್ನು ಉಂಟು ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಇಂಗ್ಲೆಂಡ್ನಲ್ಲಿ ವ್ಯಾಪಕವಾಗಿ ಹರಡಿರತಕ್ಕಂತ ಒಂದು ಹೊಸ ತಳಿಯ ಒಂದು ಹೊಸ ಸ್ಟ್ರೈನ್, ಕೊರೋನಾ ವೈರಸ್ಸಿನ ಒಂದು ಹೊಸ ಸ್ಟ್ರೈನ್ ಎಲ್ಲರ ತಲೆ ಕೆಡಿಸಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೊಡ್ತಾ ಇರತಕ್ಕಂತ ಮಾಹಿತಿ ಅಧಿಕೃತವಾಗಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿ ಒಬ್ಬ ಮೆಡಿಕಲ್ ಜರ್ನಲಿಸ್ಟ್ ಅಂದ್ರೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಒಬ್ಬ ಪತ್ರಕರ್ತ ಬರೆದಂತ ಒಂದು ಮಾಹಿತಿ ಇದು. ಅವರ ಹೆಸರು ಜಾಕ್ ವೈ ವೈಸ್ ಅಂತ ಹೇಳಿ. ಅವರು ಈ ಹೊಸ ತಳಿಯ ವೈರಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹೊಸ ತಳಿಯ ವೈರಸ್ ಯಾವಾಗ ಬಂತು, ಇದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ, ಇದರಿಂದ ಏನು ಪರಿಣಾಮ ಏನು ಅನ್ನತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಈ ಹೊಸ ತಳಿಯ ವೈರಸ್ ಸಾಧಾರಣವಾಗಿ ಕಾಣಿಸ್ಕೊಂಡಿದ್ದು ಸೆಪ್ಟೆಂಬರ್ ಕೊನೆಯ ಹಂತದಲ್ಲಿ, ಈ ವರ್ಷದ ಸೆಪ್ಟೆಂಬರ್ ಕೊನೆಯ ಹಂತದಲ್ಲಿ ಬ್ರಿಟನ್ನಲ್ಲಿ ಕಾಣಿಸ್ಕೊಳ್ತು. ಹೇಗಪ್ಪ ಕಾಣಿಸ್ಕೊಳ್ತು, ಇದು ಯಾರು ಕಂಡುಹಿಡಿದ್ರು ಅಂತ ಹೇಳಿದ್ರೆ, ಬ್ರಿಟನ್ನಿನಲ್ಲಿ ಒಂದಷ್ಟು ಕಾಲೇಜುಗಳು ಮೆಡಿಕಲ್ ಲ್ಯಾಬ್ಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ, COVID-19 ಜಿನೋಮಿಕ್ಸ್ UK ಅಂತ ಹೇಳಿ. ಅವರು ಏಪ್ರಿಲ್ ನಂತರ ಸೋಂಕನ್ನ ಹರಡಿದಂತ ಈ ವೈರಸ್ ಸಾಧಾರಣ 1,40,000 ಜನಕ್ಕೆ ಸೋಂಕು ತಗುಲಿದ ವೈರಸ್ ಅನ್ನ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದರಲ್ಲಿ ಏನೇನ್ ಬದಲಾವಣೆ ಆಗ್ತಾ ಇದೆ, ಈ ವೈರಸ್ ಯಾವ ರೀತಿ ರೂಪಾಂತರಗೊಳ್ತಾ ಇದೆ ಅನ್ನತಕ್ಕಂಥದ್ದನ್ನ ವ್ಯಾಪಕವಾಗಿ ಅವರು ಅಧ್ಯಯನ ಮಾಡಿದಾಗ ಅವರಿಗೆ ಕಾಣಿಸಿರತಕ್ಕಂತ ಒಂದು ವಿಚಾರ ಏನು ಅಂದ್ರೆ, ಇದೊಂದು RNA ವೈರಸ್, ಆದ್ರಿಂದ ಈಗಾಗಲೇ 4,000 ಬಾರಿ ಈ ವೈರಸ್ ರೂಪಾಂತರಗೊಂಡಿದೆ. ಸಣ್ಣ ಸಣ್ಣ ಮಟ್ಟದಲ್ಲಿ ರೂಪಾಂತರಗೊಂಡಿರೋದ್ರಿಂದ ಅದು ಕಾಯಿಲೆಯ ತರುವಂತ ಹರಡುವಂತ ವಿಚಾರದಲ್ಲಿ ಹೆಚ್ಚು ವ್ಯತ್ಯಾಸ ತರಲಿಲ್ಲ. ಆದರೆ ಮೊನ್ನೆ ದಿನ ಆದಂತ ಒಂದು ಈ ರೂಪಾಂತರ ಏನು, ಅದನ್ನ ಹೊಸ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ, ವೇರಿಯಂಟ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ತನಿಖೆಯಲ್ಲಿ ಇರತಕ್ಕಂತ ವೈರಸ್ಸಿನ ಒಂದು ರೂಪಾಂತರಗೊಂಡಂತಹ ವೈರಸ್ ಅನ್ನುವಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅಂದ್ರೆ VUI 2020-12 ಅನ್ನತಕ್ಕಂತಹ ಒಂದು ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ವೇರಿಯಂಟ್ ಗೆ. ಈ ಹೊಸ ವೇರಿಯಂಟ್ ಏನ್ ಬಂದಿದೆಯೋ, ರೂಪಾಂತರಗೊಂಡಂತ ವೈರಸ್ ಬಂದಿದೆಯೋ, ಈ ವೈರಾಣು ಒಂದು ವಿಚಾರದಲ್ಲಿ ಹಿಂದೆ ಇದ್ದಂತ ಕಾಯಿಲೆಯನ್ನ ತರ್ತಾ ಇರತಕ್ಕಂತ ವೈರಸ್ಸಿಗೆ ವ್ಯತ್ಯಾಸ ಇದೆ. ಅದ್ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಈ ವೈರಸ್ಸು ವ್ಯಾಪಕವಾಗಿ ಅತಿ ಶೀಘ್ರವಾಗಿ ಹರಡತಕ್ಕಂತ ಒಂದು ಕ್ಷಮತೆಯನ್ನು ಪಡ್ಕೊಂಡಿದೆ. ಇಟ್ ಈಸ್ ಏಬಲ್ ಟು ಸ್ಪ್ರೆಡ್ ವೆರಿ ಫಾಸ್ಟ್ ಅಂಡ್ ವೆರಿ ಈಸಿಲಿ ಅನ್ನತಕ್ಕಂಥದ್ದು. ಹೇಗ್ ಕಂಡುಹಿಡಿದ್ರು ಅಂತ ಹೇಳಿದ್ರೆ, ಇಂಗ್ಲೆಂಡಿನ ಆಗ್ನೇಯ ಭಾಗ ಅಂತ ಹೇಳಿದ್ರೆ ಸೌತ್ ಈಸ್ಟ್ ಇಂಗ್ಲೆಂಡ್ ಅಲ್ಲಿ ಪ್ರಥಮ ಬಾರಿ ಕಾಣಿಸ್ಕೊಳ್ಳಿದ್ದು. ಈಗಾಗಲೇ 1,108 ಜನ ಈ ಹೊಸ ವೈರಸ್ಸಿನಗೆ ಸೋಂಕಿತರಾಗಿದ್ದಾರೆ. ಹೆಚ್ಚಾಗಿ ಒಂದು 20% ಜನ ನಾರ್ಫ್ಲಾಕ್ ಅಂತಕ್ಕಂತ ಇಂಗ್ಲೆಂಡ್ ನ ಒಂದು ಕೌಂಟಿ ಹತ್ರ 20% ಇದೇ ವೈರಸ್ ಇನ್ಫೆಕ್ಷನ್ ಕಾಸ್ ಮಾಡಿದೆ. ಅದೇ ರೀತಿ ಎಸೆಕ್ಸ್ ಅಂತಕ್ಕಂತ ಇನ್ನೊಂದು ಪ್ರದೇಶದಲ್ಲೂ ಕೂಡ 10% ಈ ಹೊಸ ವೈರಸ್ಸಿನಿಂದ ಸೋಂಕಿತರಾಗಿರುವ ಸಂಖ್ಯೆ ಹೆಚ್ಚಾಗಿದೆ. ಇದು ಕೇವಲ ಹರಡುವ ಸಾಧ್ಯತೆ ಮತ್ತು ಹರಡುವ ಸುಲಭತನವನ್ನು ಹೆಚ್ಚು ಮಾಡಿಕೊಂಡಿದೆ ಹೊರತು ಯಾವುದೇ ರೀತಿಯಲ್ಲಿ ಈ ಹೊಸ ತಳಿ ಅನ್ನತಕ್ಕಂಥದ್ದು ಬಹಳ ಭಯಂಕರವಾದಂತ ತೀಕ್ಷ್ಣವಾದವನ್ನ ಕಾಯಿಲೆಯನ್ನ
ಕೊಡ್ತಾ ಇಲ್ಲ ಆ ಸ್ಟಡಿಯಲ್ಲಿ ಅದನ್ನ ಕೂಡ ಹೇಳಿದ್ದಾರೆ ಈ ಕಾಯಿಲೆಯನ್ನ ಹರಡುವಂತ ಇದನ್ನ ಹೆಚ್ಚಾಗಿದೆ ಹೊರತು ಕಾಯಿಲೆ ತೀಕ್ಷ್ಣತೆ ಹಿಂದೆ ಎಷ್ಟಿತ್ತೋ ಅಷ್ಟೇ ಈಗಲೂ ಕೂಡ ಇದೆ ಅಂತಕಂತದ್ದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿದೆ ಹಾಗಾದ್ರೆ ವ್ಯಾಕ್ಸಿನೇಷನ್ ಏನು ಬಂದಿದೆಯೋ ಚುಚ್ಚುಮದ್ದು ಈ ಚುಚ್ಚುಮದ್ದು ತಕೊಂಡ್ರೆ ಈ ಹೊಸ ತಳಿಯ ವೈರಸ್ಸಿನ ಇನ್ಫೆಕ್ಷನ್ ತಡೆಗಟ್ಟಬಹುದಾ ಎಸ್ ತಡೆಗಟ್ಟಬಹುದು ಅಂತಕಂತದ್ದನ್ನ ಸೈಂಟಿಸ್ಟ್ ಹೇಳಿದ್ದಾರೆ ಈಗಾಗಲೇ ನಮ್ಮ ಸೈಂಟಿಸ್ಟ್ ಏನು ಕಂಡುಹಿಡಿದಿದಾರೋ ವ್ಯಾಕ್ಸಿನ್ ಆ ವ್ಯಾಕ್ಸಿನ್ ಅನ್ನು ತಕೊಂಡ್ರೆ ಈ ಹೊಸ VUI 2020-12 ಅನ್ನತಕ್ಕಂತಹ ಹೊಸ ಸ್ಟ್ರೈನ್ ಕೂಡ ಅದರಿಂದ ಕೂಡ ಕಾಯಿಲೆ ಬರದೇ ಇದ್ದಾಗೆ ತಡೆಗಟ್ಟಿಕೊಳ್ಳಬಹುದು ಕಳೆದ 24 ಗಂಟೆಯಲ್ಲಿ ಈ ವೈರಸ್ ಎಷ್ಟು ಸೋಂಕು ಪ್ರಪಂಚದಾದ್ಯಂತ ಹರಡಿದೆ ಅಂತ ನೋಡೋದಾದ್ರೆ ಭಾರತದಲ್ಲಿ ಬಹಳ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ನಾವು ನೋಡುವಂತದ್ದು ಒಂದು 1 ಕೋಟಿಗಿಂತ ಜಾಸ್ತಿ ಜನ ಸೋಂಕಿಗೆ ಒಳಪಟ್ಟಿದ್ದಾರೆ ಆದರೆ ಅದರಲ್ಲಿ 95.74% ಜನ ಈಗಾಗಲೇ ಕಾಯಿಲೆಯಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ ಕಾಯಿಲೆಯಿಂದ ಅಸುನೀಗಿದವರ ಸಂಖ್ಯೆ 1.45% ಆದರೆ ಈಗ ಆಕ್ಟಿವ್ ಆಗಿರತಕ್ಕಂತ ಇನ್ಫೆಕ್ಷನ್ ಸಕ್ರಿಯವಾಗಿ ಯಾರಿಗೆ ಈಗ ಕಾಯಿಲೆ ಇದೆಯೋ ಅವರ ಸಂಖ್ಯೆ 3 ಲಕ್ಷಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ 2.78% ಮಾತ್ರ ಜನಕ್ಕೆ ಈಗ ಕಾಯಿಲೆ ಇದೆ ಅಂದ್ರೆ ಭಾರತದ ವಿಚಾರದಲ್ಲಿ ಈ ಗ್ರಾಫಿನಲ್ಲಿ ಇಳಿಮುಖವನ್ನ ನಾವು ನೋಡ್ತಾ ಇದ್ದೇವೆ ಜೊತೆಗೆ ಒಂದು ಕಾಲದಲ್ಲಿ ನಮ್ಮ ಹತ್ರ 10 ಲ್ಯಾಬು ಇರಲಿಲ್ಲ ಟೆಸ್ಟ್ ಮಾಡೋದಕ್ಕೋಸ್ಕರ ಕೊರೋನಾ ಟೆಸ್ಟ್ ಮಾಡೋದಕ್ಕೋಸ್ಕರ ನಂಬ್ತಿರೋ ಬಿಡ್ತಿರೋ ಒಂದು ದಿನಕ್ಕೆ ಇವತ್ತು 1 ಲಕ್ಷ ಟೆಸ್ಟ್ ಅನ್ನು ಭಾರತದಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಜನಸಂಖ್ಯೆಯ 13% ಜನರು ಈ RT-PCR ಟೆಸ್ಟ್ಗೆ ಒಳಪಟ್ಟಿದ್ದಾರೆ ಅಂತ ಹೇಳಿದ್ರೆ 16,53,8,666 ಜನ ನಿನ್ನೆವರೆಗೆ ಅಂದ್ರೆ 23 ಡಿಸೆಂಬರ್ ವರೆಗೆ ಟೆಸ್ಟ್ಗೆ ಒಳಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಿನ್ನೆ ಹೊಸದಾಗಿ ಸೋಂಕು ಯಾರಿಗೆ ತಗಲಿದೆ ಅಂತ ಹೇಳಿದ್ರೆ 23,950 ಜನಕ್ಕೆ ಭಾರತದಲ್ಲಿ ತಗಲಿದ್ರೆ USA ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ 2,27,750 ಜನಕ್ಕೆ ನಿನ್ನೆ ಹೊಸದಾಗಿ ಸೋಂಕು ತಗಲಿದೆ ಅದರಲ್ಲಿ 3,411 ಜನ ನಿನ್ನೆ ತೀರ್ಕೊಂಡಿದ್ದಾರೆ UKಯಲ್ಲೂ ಕೂಡ UK ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ರೆ ಕರ್ನಾಟಕ ಮತ್ತು UK ಪಾಪ್ಯುಲೇಷನ್ ಒಂದೇ ಇಂಗ್ಲೆಂಡಿನ ಮತ್ತು ಕರ್ನಾಟಕ ಪಾಪ್ಯುಲೇಷನ್ ಒಂದು 10 ಲಕ್ಷ ಆಚೆ ಈಚೆ 6.7 ಕೋಟಿ UK ಪಾಪ್ಯುಲೇಷನ್ ಆದ್ರೆ ಕರ್ನಾಟಕದ ಪಾಪ್ಯುಲೇಷನ್ ಅದರ ಹತ್ರನೇ 6.6 ಕೋಟಿ ಪಾಪ್ಯುಲೇಷನ್ ನಮ್ದು ಕರ್ನಾಟಕದ್ದು ಆ ಒಂದು ಹೋಲಿಕೆ ಏನ್ ಮಾಡಿದಾಗ UKಯಲ್ಲಿ ನಿನ್ನೆ 39,237 ಜನಕ್ಕೆ ಇನ್ಫೆಕ್ಷನ್ ಆಗಿ 744 ಜನ ಪ್ರಾಣ ಬಿಟ್ಟಿದ್ದಾರೆ ಈ ಕಾಯಿಲೆಯಿಂದ ಕರ್ನಾಟಕದಲ್ಲಿ ನಿನ್ನೆ 1,141 ಕೇಸ್ ರಿಪೋರ್ಟ್ ಆಗಿದೆ ನಿನ್ನೆ ಸತ್ತವರ ಸಂಖ್ಯೆ ಕೇವಲ 12 ಅಷ್ಟೇ ಒಟ್ಟು ಕರ್ನಾಟಕದಲ್ಲಿ ಆಗಿರೋ ಟೆಸ್ಟ್ 1,33,17,000 ಟೆಸ್ಟ್ ನಿನ್ನೆವರೆಗಾಗಿದೆ ಅಂದ್ರೆ ನಮ್ಮ ಜನಸಂಖ್ಯೆಯ 20% ಜನರು ಈಗಾಗಲೇ ಕೊರೋನಾ ವೈರಸ್ RT-PCR ಟೆಸ್ಟ್ಗೆ ಒಳಪಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲೂ ಕೂಡ ಕಾಯಿಲೆಯ ಸಂಖ್ಯೆ ಕಮ್ಮಿ ಆಗಿದೆ ಮತ್ತೆ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಇದನ್ನ ನಾವು ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ಮುಖ್ಯವಾದಂತದ್ದು ಒಂದು ಮಾಸ್ಕ್ ಹಾಕೊಳ್ಳುವಂತದ್ದು ಇನ್ನೊಂದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡತಕ್ಕಂಥದ್ದು ಇಷ್ಟು ಮಟ್ಟಿಗೆ ಈ ಕಾಯಿಲೆ ಕಮ್ಮಿ ಆಗಬೇಕಾದ್ರೆ ಅದರ ಶ್ರೇಯಸ್ಸು ಇಲ್ಲಿ ನಮ್ಮ ದೇಶದ ಡಾಕ್ಟರ್ಗಳಾಗಿರ್ಬೋದು ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಉಳಿದಂತ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು ಎಲ್ಲರಿಗೂ ಸಲ್ಲುತ್ತೆ ಜೊತೆಗೆ ಸಾಮಾನ್ಯ ನಾಗರಿಕರಾದಂತ ಎಲ್ಲ ನಮ್ಮ ನಿಮ್ಮ ಜವಾಬ್ದಾರಿಯನ್ನ ನಾವು ಪಾಲಿಸಿರೋದ್ರಿಂದ ಈ ಕಾಯಿಲೆಯನ್ನ ಬಹಳ ದೊಡ್ಡ ಮಟ್ಟಕ್ಕೆ ನಾವು ಕೆಳ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಕಾಂಪ್ಲೆಸೆನ್ಸಿ ನಮ್ಮಲ್ಲಿ ಬರಬಾರದು ಅಸಡ್ಡೆಯನ್ನ ನಾವು ತೋರಬಾರದು ನಾವು ಇನ್ನಷ್ಟು ಜಾಗೃತರಾಗಬೇಕಾಗಿದೆ ಕಾರಣ ಏನು ಅಂದ್ರೆ ಏನು ವ್ಯಾಕ್ಸಿನ್ ಬರ್ತಾ ಇದೆಯೋ ತುಂಬಾ ಜನ ತಿಳ್ಕೊಂಡಿದ್ದಾರೆ ಈ ವ್ಯಾಕ್ಸಿನ್ ಅಂತಕ್ಕಂಥದ್ದು ರಾಮಬಾಣ ಇದೊಂದು ರೀತಿ ಸಿಲ್ವರ್ ಬುಲೆಟ್ ಇದ್ದಾಗೆ ವ್ಯಾಕ್ಸಿನ್ ಬಂದ ತಕ್ಷಣ ನಾವೆಲ್ಲ ಆರಾಮಾಗಿ ತಿರುಗಬಹುದು ಮಾಸ್ಕು ಬೇಡ ಏನು ಬೇಡ ಹಿಂದೆ March 2020 ಮುಂಚೆ ಯಾವ ರೀತಿ ಜೀವನ ನಡೀತಾ ಇತ್ತು ಅದೇ ರೀತಿ ಜೀವನ ನಡೆಸ್ಕೊಂಡು ಹೋಗ್ಬಹುದು ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ವ್ಯಾಕ್ಸಿನ್ ಇಸ್ ನಾಟ್ ಎ ಸಿಲ್ವರ್ ಬುಲೆಟ್ ಈ ವೈರಸ್ಸು ಇನ್ನೂ ಕೆಲವು ವರ್ಷಗಳ ಕಾಲ ನಮ್ ಜೊತೆ ಇದ್ದೇ ಇರುತ್ತೆ ಇದಕ್ಕೆ 2-3 ಉದಾಹರಣೆ ಕೊಡ್ತೀನಿ HIV ವೈರಸ್ಸು ಮೊದಲನೇ ಸೋಂಕು ಕಾಣಿಸ್ಕೊಂಡಿದ್ದು 1981 ಇಸ್ವಿಲಿ
1981 इसवी इवती कह सोंक पैंडमिक आगे प्रपंचदल्लिदे ಈಗಾಗಲೇ 32 ಮಿಲಿಯನ್ ಜನ ಎಚ್ಐವಿ ಬಂದು ತೀರ್ಕೊಂಡಿದ್ದಾರೆ. ಸದ್ಯಕ್ಕೆ 38 ಮಿಲಿಯನ್ ಜನ ಎಚ್ಐವಿ ಪೀಡಿತರಾಗಿ ಪ್ರಪಂಚದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದರಿಂದ ಎಚ್ಐವಿ ಹೋಗಿಲ್ಲ. ಇನ್ನೊಂದು ಸ್ಮಾಲ್ ಪಾಕ್ಸ್, ಈ ಸ್ಮಾಲ್ ಪಾಕ್ಸ್ ವೈರಸ್ ಸಾವಿರಾರು ವರ್ಷಗಳಿಂದ ಹಿಂದೆ ಇದ್ರೂ ಕೂಡ ಇದಕ್ಕೆ ಎಡ್ವರ್ಡ್ ಜೆನ್ನರ್ ಅಂತಕ್ಕಂತ ಒಬ್ಬ ವಿಜ್ಞಾನಿ ಚುಚ್ಚುಮದ್ದನ್ನು ಕಂಡುಹಿಡಿದಿದ್ದು. ಅವನು ಚುಚ್ಚುಮದ್ದು ಕಂಡುಹಿಡಿದಿದ್ದು ಯಾವಾಗ 1796 ಇಸ್ವಿ. ಆದ್ರೆ ಈ ಸ್ಮಾಲ್ ಪಾಕ್ಸ್ ಅನ್ನತಕ್ಕಂಥದ್ದು ಪ್ರಪಂಚದಿಂದ ಇರಾಡಿಕೇಟ್ ಆಗಿ ಹೊರಗೋಗಿದ್ದು ಯಾವಾಗ ಅಂತ ಹೇಳಿದ್ರೆ 1980 ಇಸ್ವಿ. ಅಂದ್ರೆ ಚುಚ್ಚುಮದ್ದು ಬಂದ ನಂತರ ಈ ಕಾಯಿಲೆ, ಸ್ಮಾಲ್ ಪಾಕ್ಸ್ ಕಾಯಿಲೆ ಇರಾಡಿಕೇಟ್ ಮಾಯ ಆಗಬೇಕಾದ್ರೆ ಬರೋಬರಿ 184 ವರ್ಷ ತಗೊಂಡಿದೆ. ಆದ್ರಿಂದ ಈ ವೈರಸ್ಸು ಕೂಡ ನಮ್ ಜೊತೆ ವ್ಯಾಕ್ಸಿನೇಷನ್ ತಗೊಂಡ್ರು ಕೂಡ, ಚುಚ್ಚುಮದ್ದು ತಗೊಂಡ್ರು ಕೂಡ ಇನ್ನೂ ಕೆಲವು ಕಾಲ ಇರುತ್ತೆ. ಅದಕ್ಕೆ ಹಲವು ಕಾರಣಗಳಿದೆ. ಒಂದು, ವ್ಯಾಕ್ಸಿನ್ ಎಲ್ಲರಿಗೂ ಸರಿಯಾದ ಸಮಯದಲ್ಲಿ ಸಿಗಬೇಕು ಅಂತಕ್ಕಂಥದ್ದು. ಎರಡನೇದು, ಈಗಾಗಲೇ ನಾನು ಹೇಳದ್ನಲ್ಲ, ವ್ಯಾಪಕವಾಗಿ ಈ ವೈರಸ್ ರೂಪಾಂತರಗೊಂಡ್ರೆ ಈಗ ಕೊಡ್ತಾ ಇರ್ತಕ್ಕಂಥ ವ್ಯಾಕ್ಸಿನ್ ಕೆಲಸ ಮಾಡೋದಿಲ್ಲ. ಈ ವ್ಯಾಕ್ಸಿನ್ ಮತ್ತೆ ಯಾವುದೋ ಒಬ್ಬ ವ್ಯಕ್ತಿ ಕೊಟ್ಟಾಗ ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟು ದಿನ ಇರುತ್ತೆ ಅನ್ನೋದು ಮುಖ್ಯ. ಅದು ಕೇವಲ ಕೆಲವು ತಿಂಗಳುಗಳಿದ್ರೆ ಆಗಾಗ ಒಂದು ಔಟ್ ಬ್ರೇಕ್ ಆಗುವಂತದ್ದು, ಪ್ಯಾಂಡಮಿಕ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಪ್ಪ, ಈ ವ್ಯಾಕ್ಸಿನ್ ಯಾರಿಗೋ ಒಬ್ರಿಗೆ ಕೊಟ್ಟಾಗ ಅವರಿಗೆ ರೋಗ ನಿರೋಧಕ ಶಕ್ತಿ 2 ವರ್ಷ ಇತ್ತು ಅಂತ ಇಟ್ಕೊಳ್ಳಿ, ಪ್ರತಿ ವರ್ಷ 2 ವರ್ಷಕ್ಕೊಂದ್ಸಲಿ ಮತ್ತೊಮ್ಮೆ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರು ಕೂಡ ಸಂಪೂರ್ಣವಾಗಿ ಈ ಶಮನ ಆಗೋದಿಲ್ಲ ಈ ಕಾಯಿಲೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾವು ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೇಲೆ ಇಡೀ ಪ್ರಪಂಚದ ಎಲ್ಲ ಜನರಿಗೆ ಈ ವ್ಯಾಕ್ಸಿನ್ ಸೇರ್ಬೇಕು ಅಂತ ಹೇಳಿದ್ರೆ ಈ 4 ವರ್ಷ ಬೇಕು, 4-5 ವರ್ಷ ಬೇಕು. ಎಷ್ಟು ವ್ಯಾಕ್ಸಿನ್ ಬೇಕಾಗುತ್ತೆ? 15 ಬಿಲಿಯನ್ ವ್ಯಾಕ್ಸಿನ್ ಬೇಕಾಗುತ್ತೆ. 15 ಬಿಲಿಯನ್ ವ್ಯಾಕ್ಸಿನ್, 15 ಬಿಲಿಯನ್ ವ್ಯಾಕ್ಸಿನ್ ತಯಾರಿಸಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಪ್ರಪಂಚದಲ್ಲಿ ಅತಿ ಹೆಚ್ಚು ವ್ಯಾಕ್ಸಿನ್ ಚುಚ್ಚು ಮದ್ದು ತಯಾರಿಸತಕ್ಕಂತ ದೇಶ ಭಾರತ. ಭಾರತದಿಂದನೇ ಬೇರೆ ಕಡೆ ರಫ್ತಾಗುವಂತದ್ದು. ಆದ್ರಿಂದ 15 ಬಿಲಿಯನ್ ವ್ಯಾಕ್ಸಿನ್ ಬೇಕು ಅಂತ ಹೇಳಿದ್ರೆ, ಅಂದ್ರೆ ಪ್ರತಿಯೊಬ್ಬರಿಗೆ ನೀವು 2 ಡೋಸ್ ಕೊಡೋದಾದ್ರೆ 15 ಬಿಲಿಯನ್ ಬೇಕು. ಆದ್ರೆ ಮುಂದುವರೆದ ಶ್ರೀಮಂತ ರಾಷ್ಟ್ರಗಳು ಈಗಾಗಲೇ ಡಿಮ್ಯಾಂಡ್ ಇಟ್ಬಿಟ್ಟಿದೆ, ಅವ್ರು ಈಗಾಗಲೇ ಅರ್ಜಿ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಎಷ್ಟು ವ್ಯಾಕ್ಸಿನ್ ಬೇಕು ಅಂತ. ಕೆನಡಾ ಒಂದು ದೇಶ, ಪರ್ ಹೆಡ್ ಅವರ ಜನಸಂಖ್ಯೆಯ ಅವರ ನಾಗರಿಕ ಒಬ್ಬೊಬ್ಬ ನಾಗರಿಕರಿಗೆ 9 ಡೋಸ್ ವ್ಯಾಕ್ಸಿನ್ ಕೇಳಿದೆ. ಅಮೆರಿಕ 7 ಡೋಸ್ ವ್ಯಾಕ್ಸಿನ್ ಕೇಳಿದೆ. ಅಂದ್ರೆ ಲೆಕ್ಕ ಹಾಕಿ, ಅಮೆರಿಕದ ಜನಸಂಖ್ಯೆ x7. UK 5 ಡೋಸ್ ಕೇಳಿದೆ. ಯುರೋಪಿಯನ್ ಕಂಟ್ರೀಸ್ 4, ಆಸ್ಟ್ರೇಲಿಯಾ 4, ಜಪಾನ್ 2 ವ್ಯಾಕ್ಸಿನ್, ಒಂದು ಅಂದ್ರೆ ಅವರ ಜನಸಂಖ್ಯೆ 2 ಕೋಟಿ ಇದ್ರೆ 4 ಕೋಟಿ ವ್ಯಾಕ್ಸಿನ್ ಕೇಳಿದ್ದಾರೆ. ಇನ್ನು ಅವ್ರ ಕತೆ ಅದಾದ್ರೆ, ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ ಚೈನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ ದೇಶಕ್ಕೆಲ್ಲ ಇನ್ನೆಷ್ಟು ವ್ಯಾಕ್ಸಿನ್ ಬೇಕು? ಆದ್ರಿಂದ ಸದ್ಯಕ್ಕಂತೂ ವ್ಯಾಕ್ಸಿನ್ ಎಲ್ಲರಿಗೂ ಕೊಡೋದಕ್ಕೂ ಆಗೋದಿಲ್ಲ, ಕೊಟ್ರೆ ಕಾಯಿಲೆ ಅದರಿಂದ ಸಂಪೂರ್ಣವಾಗಿ ಮಾಯ ಆಗುತ್ತೆ ಅನ್ನತಕ್ಕಂಥದ್ದು ಒಂದು ಭ್ರಮೆ. ಈ ಭ್ರಮೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ಇವತ್ತು ವ್ಯಾಕ್ಸಿನ್ ಇಂದ ಎಲ್ಲ ಉಪಶಮನ ಆಗೋದು ಸಾಧ್ಯ ಇಲ್ಲ. ಇನ್ನೊಂದು ಮುಖ್ಯವಾದಂಥದ್ದು, ಈ ವೈರಸ್ ಏನಾದರೂ ಶೀಘ್ರವಾಗಿ ಇನ್ನೊಮ್ಮೆ ರೂಪಾಂತರಗೊಂಡು ವ್ಯಾಪಕವಾಗಿ ಅದರಲ್ಲಿ ಒಂದು ಬದಲಾವಣೆ ಆದ್ರೆ ಈಗ ಕೊಡೋ ವ್ಯಾಕ್ಸಿನ್ ಕೆಲಸಕ್ಕೆ ಬರೋದಿಲ್ಲ, ಇನ್ನೊಂದು ಹೊಸ ವ್ಯಾಕ್ಸಿನ್ ತಯಾರು ಮಾಡಬೇಕಾಗತ್ತೆ, ಅದಕ್ಕೆ ಸಮಯ ತಗೊಳ್ಳುತ್ತೆ. ಇದು ಒಂದು ಅದೃಷ್ಟ. ಏನಂದ್ರೆ ಈ ವೈರಸ್ ಅಷ್ಟೊಂದು ಬದಲಾವಣೆ ಆಗ್ತಾ ಇಲ್ಲ. ನಾವು ಬರ್ಡ್ ಫ್ಲೂ ಅಂತ ಕೇಳಿದೀವಲ್ಲ, ಆ ಬರ್ಡ್ ಫ್ಲೂ ಅಥವಾ ಸ್ವೈನ್ ಫ್ಲೂ ಅದು ವ್ಯಾಪಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಆ ವ್ಯಾಕ್ಸಿನ್ ಕೂಡ ಬದಲಾವಣೆ ಆಗಿರ್ತಾ ಇರುತ್ತೆ. H1N1 ಅಂತ ಏನಿದೆಯೋ ಅದು H2N4 ಆಗಬಹುದು, ಇಲ್ಲ ಇನ್ನೊಂದೇನೋ ಆಗ್ಬಹುದು. ಆವಾಗ ವ್ಯಾಕ್ಸಿನ್ ಅಲ್ಲಿ ಬದಲಾವಣೆ ಮಾಡಿ ಇನ್ನೊಂದು ಸಲ ತಯಾರು ಮಾಡಬೇಕಾಗತ್ತೆ, ಅದಕ್ಕೆ ಸಮಯ ತಗೊಳ್ಳುತ್ತೆ. ಆದ್ರಿಂದ ವ್ಯಾಕ್ಸಿನ್ ಇಂದ ಎಲ್ಲ ಈ ಕೊರೋನಾಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಶೂನ್ಯ ಆಗುತ್ತೆ ಅಂತಕ್ಕಂಥದ್ದು ನಾವು ಮರೆತು ಬಿಡಬೇಕು. ಈ ವೈರಸ್ ಜೊತೆ ಇನ್ನೂ ಕೆಲವು ಕಾಲ ನಾವು ಇರಬೇಕಾಗತ್ತೆ. ಇದ್ದು ನಾವು ಏನು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳೋಣ, ಆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ, ಇದು ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಹೊರತು ಪ್ಯಾನಿಕ್ ಆಗುವಂತದ್ದಲ್ಲ, ಭಯಪಡಿಸ್ತಕ್ಕಂಥ ಕೆಲಸ ಯಾರೂ ಮಾಡಬಾರದು. ಜಾಗೃತಿಯನ್ನು ಮೂಡಿಸ್ಬೇಕು, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ಪತ್ರಕರ್ತರದಾಗಿರುತ್ತೆ, ಟಿವಿ ಮಾಧ್ಯಮದವರದಾಗಿರುತ್ತೆ. ದಯವಿಟ್ಟು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಣ, ಭಯವನ್ನ ಹುಟ್ಟಿಸೋದು ಬೇಡ, ಕಾಯಿಲೆಯಿಂದ ದೂರ ಇಡೋಣ. ಭಾರತವನ್ನ ಈಗಾಗಲೇ ನಾವು ಕೊರೋನಾದಲ್ಲಿ
ಗೆದ್ದಿದೀವಿ ಅಂತ ಹೇಳಬಹುದು. ಯಾಕಂದ್ರೆ 96% ಜನ ಈಗಾಗಲೇ ಕಾಯಿಲೆಯಿಂದ ಗುಣಮುಖರಾಗಿದ್ದಾರೆ. ಕೇವಲ 2.7% ಜನ ಮಾತ್ರ ಈಗ ಕಾಯಿಲೆ ಹೊಂದಿದವರಾಗಿದ್ದಾರೆ. ಈ 2.7% ಅನ್ನು ಇನ್ನಷ್ಟು ಕಮ್ಮಿ ಮಾಡೋಣ. ಅದನ್ನ ಸೊನ್ನೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಆ ಸಂಖ್ಯೆಯನ್ನು ಕಮ್ಮಿ ಮಾಡುವ ಮೂಲಕ ಭಾರತವನ್ನ ಮತ್ತಷ್ಟು ವೇಗವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಮುಂದುವರೆಯಲು ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನ ನಿರ್ವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.